ಸಟ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಪುಷ್ಕರ್ ಸಿಂಗ್ ಧಾಮಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉತ್ತರಾಖಂಡದ 11ನೇ ಮುಖ್ಯಮಂತ್ರಿಯಾಗಿ ರಾಜಭವನದಲ್ಲಿ ಪುಷ್ಕರ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಬೇಬಿ ರಾಣಿ ಮೌರ್ಯ ಪ್ರಮಾಣ ವಚನ ಬೋಧಿಸಿದರು. ಮುಂದಿನ ವರ್ಷ ಉತ್ತರಾಖಂಡದಲ್ಲಿ ವಿಧಾನಸಭೆ ಎಲೆಕ್ಷನ್ ಇದ್ದು ಇದಕ್ಕಾಗಿ ಪುಷ್ಕರ್ಗೆ ಮಹತ್ವದ ಸಿಎಂ ಸ್ಥಾನ ನೀಡಲಾಗಿದೆ. ಜಮ್ಮು ವಾಯುನೆಲೆ ಮೇಲೆ ಡ್ರೋನ್ ದಾಳಿ ಬೆನ್ನಲ್ಲೇ ಶ್ರೀನಗರದಲ್ಲಿ ಡ್ರೋನ್ ಮಾರಾಟ ಹಾರಾಟವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ ಡ್ರೋನ್ ಹೊಂದಿರುವವರು ಅದನ್ನು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಸೂಚಿಸಲಾಗಿದೆ. ಶ್ರೀನಗರ ಆಡಳಿತ ಭಾನುವಾರ ಈ ಒಂದು ಆದೇಶ ಹೊರಡಿಸಿದ್ದು ಡ್ರೋನ್ ಮಾರಾಟ ಹಾರಾಟ ಉಪಯೋಗ ಹಾಗೂ ಡ್ರೋನ್ ಇಟ್ಟುಕೊಳ್ಳುವುದನ್ನು ನಿಷೇಧಿಸಿದೆ. ಫಿಲಿಪೈನ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ 29 ಮಂದಿ ಸಾವನ್ನಪ್ಪಿದ್ದಾರೆ. 92 ಮಂದಿಯನ್ನ ಹೊತ್ತು ಸಾಕ್ತಿದ್ದ ಏರ್ಫೋರ್ಸ್ ವಿಮಾನ ರನ್ವೇ ಸಿಗದೆ ಅಪ್ಪಳಿಸಿ 29 ಮಂದಿ ಸಾವನ್ನಪ್ಪಿದ್ದು 50 ಮಂದಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಇತ್ತೀಚೆಗೆ ಬೇಸಿಕ್ ಮಿಲಿಟರಿ ತರಬೇತಿ ಪಡೆದ ಪದವೀಧರರಾಗಿದ್ದರು. ನಾಪತ್ತೆಯಾಗಿರುವ 17 ಮಂದಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರ ಎಚ್ ವಿಶ್ವನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆಶಿ ಒಬ್ಬ ಸಂಘಟನಾ ಚತುರ. ಸದ್ಯದ ರಾಜಕೀಯ ಪರಿಸ್ಥಿತಿ ಚಲನವಲನ ಗಮನಿಸಿ ಕಾಂಗ್ರೆಸ್ ಬಿಟ್ಟು ಹೋದವರನ್ನ ಮಾತೃಪಕ್ಷಕ್ಕೆ ಕರೀತಾ ಇರುವುದು ಅವರ ಸೌಜನ್ಯತೆ. ಇದು ಅವರ ಸಂಘಟನಾ ಚತುರತೆ, ಸೌಜನ್ಯತೆ ತೋರಿಸುತ್ತೆ. ಸಿದ್ದರಾಮಯ್ಯ ದ್ವೇಷದ ರಾಜಕಾರಣ ಬಿಡಬೇಕು, ಪಕ್ಷ ಬಿಡೋದು ಸೇರೋದು ಹೊಸತಲ್ಲ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಒಬ್ಬ ಸಂಘಟನಾ ಚತುರ. ಪಕ್ಷವನ್ನ ಯಾವ್ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕಂತಕ್ಕಂಥದನ್ನ ಕರಗತ ಮಾಡಿಕೊಂಡಿರ್ತಕ್ಕಂಥ ಡಿಕೆ ಶಿವಕುಮಾರ್ 17 ಜನ ಕರೆದ ತಕ್ಷಣ ಯಾರೂ ಹೋಗಲ್ಲ. ಬಟ್ ಅವ್ರ ಸೌಜನ್ಯ ಇದೆಯಲ್ಲ, ಅದು ಬಹಳ ಮುಖ್ಯ. ಸಿದ್ದರಾಮಯ್ಯ ಪ್ರಳಯವೇ ಆಗಲಿ, ಜಲಪ್ ಎಂಥದೋ ಪ್ರಳಯ ಅಂತ ಅಲ್ಲ, ನೋ, ರಾಜಕಾರಣದಲ್ಲಿ ಅದಲ್ಲ. ಸಿದ್ದರಾಮಯ್ಯನಂಥ ಒಬ್ಬ ಹಿರಿಯರು, ಸೀನಿಯರು, ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಹಿಂದೆ JDSಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು, ವಿರೋಧ ಪಕ್ಷ ನೋ. ಯಾಕೆಂದರೆ ರಾಜಕೀಯ ಪಕ್ಷಗಳ ನಡವಳಿಕೆಗಳು ನಡೆ ಹೇಗೆಗಾಗ್ತವೆ, ಆಯಾ ಕಾಲಕ್ಕೆ ಬದಲಾವಣೆಗಳಾಗ್ತಾ ಹೋಗ್ತಿರ್ತವೆ. ನಿಮ್ಗೆ ಆ ಸೌಜನ್ಯ ಇಲ್ವಲ್ಲ, ನಿಮಗೆ ಸೌಜನ್ಯ ಇಲ್ವಲ್ಲ. ಹಾಗಾಗಿ ಒಬ್ಬ ರಾಜಕಾರಣಿ, ವಿಶೇಷವಾಗಿ ಹಿರಿಯ ರಾಜಕಾರಣಿಗಳು ಸೌಜನ್ಯ ಮೂರ್ತಿಗಳಾಗಬೇಕು. ನೀವು ಯಾವುದೇ ಹಿಂಪರಿ ದ್ವೇಷ ಸಾಧನೆ ಮಾಡೋದಲ್ಲ. ಡೋಂಟ್ ಬಿ ಎ ಸ್ಮಾಲ್. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹಾರಿದ್ದ ಎ ಮಂಜು ಮತ್ತೆ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ವದಂತಿ ಹರಿದಾಡ್ತಾ ಇದ್ದಂತೆ ಸ್ವತಃ ತಾವೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಕಾಂಗ್ರೆಸ್ ಸೇರುವ ಅವಶ್ಯಕತೆ ಏನಿದೆ? ನನ್ನ ವಿರೋಧಿಗಳಿಂದ ಸುಳ್ಳು ಸುದ್ದಿ ಮಾಡಿಸ್ತಿದ್ದಾರೆ. 1999ರಲ್ಲಿ ಅರಕಲಗೂಡಿನಲ್ಲಿ ಬಿಜೆಪಿಯಿಂದ ಗೆದ್ದಿದ್ದೆ. ಈಗ ಅರಕಲಗೂಡಿನಲ್ಲೇ ಚುನಾವಣೆ ಎದುರಿಸುತ್ತೇನೆ. ಅರಕಲಗೂಡು ತಾಲೂಕು ಜನರು ಬೇಸತ್ತಿದ್ದಾರೆ. ಈಗ ಆಗಿರೋ ಕೆಲಸಗಳ ಬಗ್ಗೆ ಜನರಿಗೆ ಸಮಾಧಾನ ಇಲ್ಲ ಅಂತ ಪರೋಕ್ಷವಾಗಿ ಬಿಜೆಪಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ದು ಏನು ಅವಶ್ಯಕತೆ ಏನಿದೆ? ಸರ್ಕಾರ ಇದೆ, ನಮ್ದೇ ನಡೀತಾ ಇದೆ, ನಮ್ಗೇನು ಅವಶ್ಯಕತೆ ಇದೆ? ಪತ್ರಿಕೆ ನಾನೇಲಾರು ಹೇಳಿ ಮಾಡಿದ್ರೆ ಅದು ನಾನು ಹೇಳಿದ್ದೀನಿ ಅಂತ ಅವ್ರು ಆಸೆ ಇರ್ಬೋದು, ನಿಮಗೂ ಆಸೆ ಇರ್ಬೋದು, ಇನ್ನು ಅಲ್ಲೇ ಇಲ್ಲೇ ಇರಿ, ಬಿಜೆಪಿಲೇ ಇರಿ ಅಂತ. ಅವ್ರವ್ರ ಆಸೆಗೆ ನಾನೇನು ಮಾಡೋಕ್ಕಾಗಲ್ಲ. ಈಗ ನಮಗೆ ಈಗ 99ರಲ್ಲಿ ಯಾರು ಇಲ್ಲದೆ ಇದ್ದಾಗ ಇಲ್ಲಿ ಅರ್ಕು ಕೊಡ್ತಾ ಕೇಳಿ ಬಿಜೆಪಿಯಿಂದ ನೀವೇ ಗೆಲ್ಸಿತ್ತಿಲ್ವಾ? ಅವಾಗ ಯಾರಿದ್ದು ಮೋದಿ ಇದ್ರು, ಅಮಿತ್ ಶಾ ಇದ್ರು, ಈಗ ಮೋದಿನೂ ಇದ್ದಾರೆ, ಅಮಿತ್ ಶಾನು ಇದ್ದಾರೆ, ನೀವು ಇದ್ದೀರಿ, ಎಲ್ಲರೂ ಇದ್ದೀರಿ. ನಾಲ್ಕು ಗೆದ್ದಿದ್ವಲ್ಲ, ನನಗೆ ಗೊತ್ತಿರೋಂಗೆ ನನ್ನ ವಿರೋಧಿಗಳು ಅದನ್ನು ಭರಿಸ್ತಾ ಇರ್ತಕ್ಕಂಥದ್ದು ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಅರಕಲಗೂಡಲ್ಲಿದ್ದೇ ಎದುರಿಸ್ತೀವಿ, ಇಂಡಿಪೆಂಡೆಂಟ್ ಆಗಿದ್ದು ಎದುರಿಸಿ ತೋರಿಸಿಲ್ವಂತೆ, ಆಗಿಲ್ವಾ? ನೀವು ಅರಕಲಗೂಡು ಪಟ್ಟಣ ಪಂಚಾಯತಿನ ಇದು ಅವಾಗ ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಕೋಲಾರ ಜಿಲ್ಲೆಯ ಜನರಿಗೆ ಹೆಮ್ಮಾರಿ ಡೆಲ್ಟಾ ಪ್ಲಸ್ ವೈರಸ್ ಆತಂಕ ಹೆಚ್ಚಾಗ್ತಿದೆ. ಯಾಕಂದ್ರೆ ಮಹಾರಾಷ್ಟ್ರ ಕೇರಳದಲ್ಲಿ ಡೆಲ್ಟಾ ಪ್ಲಸ್ ಸೋಂಕು ದಿನೇ ದಿನೇ ಹೆಚ್ಚಾಗ್ತಿದೆ. ಈಗ ಇದೇ ಕಾರಣಕ್ಕಾಗಿ ಕೋಲಾರಕ್ಕೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದ್ದು ಈ ಎರಡು ರಾಜ್ಯಗಳಿಂದ ಟೊಮ್ಯಾಟೊ ಖರೀದಿಗೆ ಅಂತ ಎಪಿಎಂಸಿಗೆ 200ಕ್ಕೂ ಹೆಚ್ಚು ಲಾರಿಗಳು ಬಂದಿವೆ. ಇಲ್ಲಿಂದಲೇ 10ಕ್ಕೂ ಹೆಚ್ಚು ರಾಜ್ಯಗಳಿಗೆ ಟೊಮ್ಯಾಟೊ ಸಪ್ಲೈ ಆಗುತ್ತೆ. ಹೀಗಾಗಿ ರಾಜ್ಯದಿಂದ ರಾಜ್ಯಕ್ಕೆ ಓಡಾಡೋ ಲಾರಿ ಡ್ರೈವರ್ ಕ್ಲೀನರ್ಗಳು ಸೋಂಕು ಹೊತ್ತು ತರ್ತಾರೋ ಅನ್ನುವ ಭಯ ಕಾಡ್ತಿದೆ. ಜಿಲ್ಲಾಡಳಿತವೂ ಸಹ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಜನ ಕಿಡಿಕಾಡ್ತಿದ್ದಾರೆ. ಗದಗದಲ್ಲಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋಕೆ ಜನ ಮುಗಿಬಿದ್ದಿದ್ರು. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ಹಾಕಲಾಗ್ತಿತ್ತು. ಈ ವೇಳೆ 100 ಮಂದಿ ಆಗಮಿಸಿದ್ರಿಂದ ನಮ್ಗೆಲ್ಲಿ ಸಿಗುತ್ತೋ ಇಲ್ವೋ ಅಂತ
ಎಲ್ಲರೂ ಮುಗಿಬಿದ್ದಿದ್ರು. ಇದರಿಂದಾಗಿ ಕೆಲಕಾಲ ತಳ್ಳಾಟ ನೂಕಾಟ ಏರ್ಪಟ್ಟಿತ್ತು. ಜನರನ್ನ ನಿಯಂತ್ರಿಸುವುದರಲ್ಲಿ ಪೊಲೀಸರು ಹೈರಾಣ ಆದರು. ರಾಮನಗರದಲ್ಲಿ ರೈತನೊಬ್ಬ ತನ್ನ ಜಮೀನಿಗೆ ಪೈಪ್ಲೈನ್ ಅಳವಡಿಸಲು ಹೋಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿದ್ದ ಪೈಪ್ಲೈನ್ನಲ್ಲಿ ಸಿಲುಕಿರುವ ಘಟನೆ ನಡೆದಿದೆ. ಸುಮಾರು 2 ಗಂಟೆಗಳ ಕಾಲ ಪೈಪ್ಲೈನ್ನಲ್ಲಿ ಸಿಲುಕಿದ್ದ ರೈತನನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಕೊಂಕಾಣಿದೊಡ್ಡಿ ಗ್ರಾಮದ ರೈತ ಗೋವಿಂದರಾಜು ತನ್ನ ಜಮೀನಿಗೆ ನೀರು ಹಾಯಿಸಲು ಪೈಪ್ಲೈನ್ಗೆ ಅಳವಡಿಕೆಗೆ ಮುಂದಾಗಿದ್ದ. ಈ ವೇಳೆ ತನ್ನ ಜಮೀನಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಳ್ಳದಲ್ಲಿ ನೀರು ಹೋಗೋದಿಕ್ಕೆ ಪೈಪ್ಲೈನ್ ಕಾಮಗಾರಿ ನಡೆಸಿದ್ರು. ಈ ವೇಳೆ ಪೈಪ್ಲೈನ್ನಲ್ಲಿ ಮಣ್ಣು ಕುಸಿದು ಪೈಪಲ್ಲಿ ಸಿಲುಕಿದ್ದ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಬಂದು ಗೋವಿಂದರಾಜುವನ್ನು ರಕ್ಷಿಸಿದ್ದಾರೆ. ಚಲಿಸ್ತಾ ಇದ್ದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣ ಭಸ್ಮ ಆಗಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ನಗರದ ಆಟೋ ನಗರದಲ್ಲಿ ಘಟನೆ ಜರುಗಿದ್ದು, ರಮೇಶ್ ಬಿರಾದಾರ್ ಅನ್ನುವರು ಕಾರ್ನಿಂದ ಕೂಡಲೇ ಕೆಳಕ್ಕಿಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕುರುಬರ ಹಳ್ಳಿಯಲ್ಲಿ 2000 ಕೋಳಿ ತುಂಬಿದ್ದ ಕ್ಯಾಂಟರ್ ಪಲ್ಟಿಯಾಗಿದ್ದು, ರಸ್ತೆಯಲ್ಲಿದ್ದವರು ಕೈಗೆ ಸಿಕ್ಕಷ್ಟು ಕೋಳಿಗಳನ್ನು ತುಂಬಿಕೊಂಡು ಹೋಗಿದ್ದಾರೆ. ಕೋಳಿಯನ್ನ ತೆಗೆದುಕೊಂಡು ಹೋಗ್ತಿದ್ದ ವೇಳೆ ಕ್ಯಾಂಟರ್ನ ಟೈರ್ ಸ್ಫೋಟಗೊಂಡಿದೆ. ಇದರ ಪರಿಣಾಮ ಪಲ್ಟಿಯಾಗಿದ್ದು ಚಾಲಕ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವಾಗ ಕೋಳಿಗಳು ಹಾರಾಡೋದಕ್ಕೆ ಶುರು ಮಾಡಿದವೋ ಅಲ್ಲೇ ಇದ್ದ ಸ್ಥಳೀಯರು ಸಿಕ್ಕಷ್ಟು ಕೋಳಿಗಳನ್ನು ತುಂಬಿಕೊಂಡು ಹೋಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಾನೀಗ ಸ್ಟುಡಿಯೋದಿಂದ ಹೊರ ಹೋಗ್ತಾ ಇದ್ದೀನಿ. ಅದೇ ಕಾರಣಕ್ಕಾಗಿ ನಾನು ಹೊರಗಡೆ ಹೋಗುವ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ನೀವು ಕೂಡ ಸರ್ಕಾರದ ಎಲ್ಲಾ ಮಾರ್ಗಸೂಚಿಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ. ನೋಡ್ತಾ ಇದ್ದೀನಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.